ವೆರೈಟಿ ಬಗ್ಗೆ ನಮ್ಮ ಚರ್ಚೆಯನ್ನ ನಾವು ಮುಂದುವರಿಸ್ತಾ ಇದ್ದೀವಿ ಯಾರಿಗೆ ಕಡ್ತಾರೆ ಪಟ್ಟ ಮತ್ತು ಯಾಕೆ ಆಗ್ತಾ ಇದೆ ವಿಳಂಬ ಗೋವಿಂದರಾಜ್ ರಾಜ್ ಯಾಕೆ ಆಗ್ತಾ ಇದೆ ವಿಳಂಬ ಮೇಡಮ್ ಈಗ ಜನಾದೇಶ ಬಂದಿ ನಾಳೆ ಒಂದು ತಿಂಗಳು ಆಗ್ತಾ ಇದೆ ಆಲ್ರೆಡಿ ಜನಾದೇಶ ನಂತರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಅಧಿಕಾರ ಚಲಾವಣೆ ನೆನೆಯಿಂದ ಸ್ಟಾರ್ಟ್ ಆಗಿದೆ ಆಲ್ಮೋಸ್ಟ್ ಸೊ ಈ ಒಂದು ಇದರಲ್ಲಿ ನಮ್ಮ ಕರ್ತವ್ಯ ಅದು ಆಗುತ್ತೆ ಯಾಕೆಂದರೆ ಇನ್ನು ನಮಗೆ ನೆಕ್ಸ್ಟ್ ಸೆಷನ್ ಇರ್ತಕ್ಕಂಥದ್ದು ಮೂರನೇ ತಾರೀಕು ಜುಲೈ ಮೂರನೇ ತಾರೀಕು ಆದ್ದರಿಂದ ಅದರೊಳಗಡೆ ಭಾರತೀಯ ಜನತಾ ಪಾರ್ಟಿ ಪಕ್ಷಕ್ಕೆ ಅನುಕೂಲ ಆಗೋಂಥ ಸೂಕ್ತವಾದ ವ್ಯಕ್ತಿನ ಆ ದಿನದ ಒಳಗಡೆ ಖಂಡಿತವಾಗಲೂ ಆಯ್ಕೆ ಮಾಡುವಂತದ್ದು ನಮ್ಮ ರಾಜ್ಯ ನಾಯಕರು ಮತ್ತು ರಾಷ್ಟ್ರೀಯ ನಾಯಕರು ಒಟ್ಟಾಗಿ ಕೂತ್ಕೊಂಡು ಸೂಕ್ತವಾದ ರಾಜ್ಯದ ಜನತೆಗೆ ನ್ಯಾಯ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಗ್ಯಾರಂಟಿ ಯಾವಾಗ ತರ್ತೀರಾ ಗ್ಯಾರಂಟಿ ಯಾವಾಗ ತರ್ತೀರಾ ಒಂದಿನ ಆಯ್ತು ಎರಡ್ ದಿನ ಆಯ್ತು ಮೂರ್ ದಿನ ಆಯ್ತು ಆ ಮುಖ್ಯಮಂತ್ರಿಗಳ ನೇಮಕ ಯಾವಾಗ ಅಯ್ಯೋ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರು ಜಗಳಾಡ್ತಾ ಇದಾರೆ ಆಡ್ತಾ ಇದಾರೆ ಹಾದಿರಂಪ ಆಗೋಯ್ತು ಬೀದಿರಂಪ ಆಗೋಯ್ತು ಅಂತ ಕಮೆಂಟ್ ಮಾಡ್ತಾ ಇದ್ದಂತ ಬಿಜೆಪಿ ಪಕ್ಷ ಒಬ್ಬ ಪ್ರತಿಪಕ್ಷ ನಾಯಕನ ಆಯ್ಕೆಗೂ ಕೂಡ ಇಷ್ಟೊಂದು ಕಸರತ್ತು ನಡೀತಾ ಇದೆ ಅಂದ್ರೆ ಮತ್ತೆ ದೆಲ್ಲಿ ನಾಯಕರು ಬರಬೇಕನ್ವಿ ಖಂಡಿತ ಆತರ ಪ್ರಶ್ನೆ ಇಲ್ಲ ಮೇಡಮ್ ಜನತಾ ಪಾರ್ಟಿಯಲ್ಲಿ ಒಂದು ಸಂಘಟಾತ್ಮಕವಾಗಿ ಯಾವ ರೀತಿಯಾಗಿ ಯಾವ ಮಾಡಿದ್ರೆ ಈ ರಾಜ್ಯ ಜನತೆಗೆ ಒಳ್ಳೇದಾಗುತ್ತೆ ಸೂಕ್ತವಾದ ಒಂದು ತೀರ್ಮಾನವನ್ನ ಕೆಲವೇ ದಿನಗಳಲ್ಲಿ ವಿಧಾನಸಭೆಯ ನಾಯಕನ ಅವಶ್ಯಕತೆ ಎಷ್ಟಿದೆಯೋ ದಟ್ ಈಸ್ ಮುಖ್ಯಮಂತ್ರಿಗಳು ಪ್ರತಿಪಕ್ಷನ ನಾಯಕನ ಜವಾಬ್ದಾರಿಯನ್ನು ಕೂಡ ನಾವು ಹಲವಾರು ಪ್ರತಿಪಕ್ಷದ ನಾಯಕರುಗಳನ್ನು ನೋಡಿದ್ದೇವೆ ಮತ್ತು ಅವರ ಒಂದು ಲಭ್ಯತೆ ಮತ್ತು ಅವರ ಒಂದು ಏನು ಹೇಳ್ತಾರೆ ಪ್ರಸ್ತುತತೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಮ್ಗೆ ಗೊತ್ತಾಗಿದೆ ಉದಾಹರಣೆಗೆ ಇತ್ತೀಚಿನ ಸಿದ್ದರಾಮಯ್ಯನವರನ್ನೇ ತಗೊಳ್ಳಿ ಪ್ರತಿಪಕ್ಷದ ನಾಯಕ ಅಂತಂದರೆ ಹೇಗೆ ಏನು ಎತ್ತು ಎತ್ತ ಎಷ್ಟು ಅವರಿಗೆ ಶಕ್ತಿ ಇರುತ್ತೆ ಸಾಮರ್ಥ್ಯ ಇರುತ್ತೆ ಅನ್ನೋದನ್ನು ನೋಡಿದ್ದೀವಿ ಸೊ ಗ್ಯಾರಂಟಿಗಳ ಜಾರಿಯ ಈ ಸಂದರ್ಭದಲ್ಲಿ ಒಬ್ಬ ಪ್ರತಿಪಕ್ಷ ನಾಯಕ ಇಲ್ಲ ಅಂದ್ರೆ ಹೆಂಗೆ ಸಂಘಟನಾತ್ಮಕವಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಖಂಡಿತ ಮೇಡಮ್ ಈಗ ಆಲ್ರೆಡಿ ಈ ಕಾಂಗ್ರೆಸ್ ಗ್ಯಾರಂಟಿಗಳ ಬಗ್ಗೆ ನಾವು ಇವರು ಏನ್ ಕೊಟ್ಟಿದ್ರು ಚುನಾವಣಾ ಪೂರ್ವಕ್ಕೆ ಯಾವ ರೀತಿಯಾಗಿ ಜನಕ್ಕೆ ಪ್ರಾಮಿಸ್ ಕೊಟ್ಟಿದ್ರು ಅದ್ರ ವಿಚಾರವಾಗಿ ಎಲ್ಲ ಒಂದ್ ಕಡೆ ಅವರು ಹೇಳಿದ ಇಪ್ಪತ್ನಾಲ್ಕು ಗಂಟೆಲ್ ಬತ್ತಿದಂಗೆ ನಾವು ಮಾಡ್ತೀವಿ ಅಂತ ಏನ್ ಹೇಳಿದ್ರು ಅದನ್ನ ಮಾಡದಿಲ್ದಾಗ ಭಾರತೀಯ ಜನತಾ ಪಾರ್ಟಿ ಯಾವ ರೀತಿಯಾಗಿ ಜನರ ಮಧ್ಯದಲ್ಲಿ ನಿಂತ್ಕೊಂಡು ಹೋರಾಟಗಳು ಮಾಡಿದೆ ಪ್ರತಿಭಟನೆಗಳು ಮಾಡಿದೆ ಆಲ್ರೆಡಿ ಈ ವಿಚಾರವಾಗಿ ಯಾವತ್ತೂ ಪಕ್ಷದಲ್ಲಿ ಆ ನಾಯಕನ ಆಯ್ಕೆ ಮಾಡಿಲ್ಲ ಅಂತ ಹೇಳಿಬಿಟ್ಟು ಸುಮ್ಮನೆ ಏನು ಕೂತಿಲ್ಲ ಎಲ್ಲ ವಿಚಾರದಲ್ಲೂ ಭಾರತೀಯ ಜನತಾ ಪಾರ್ಟಿಯ ನಾಯಕರುಗಳು ಮತ್ತು ಕಾರ್ಯಕರ್ತರು ಇದ್ರ ಇದ್ರ ಜೊತೆಯಲ್ಲಿ ಯಾವ ರೀತಿಯಾಗಿ ಜನರ ಜೊತೆ ಕೆಲಸ ಮಾಡ್ಬೋದು ಅನ್ನೋ ದೂರದೃಷ್ಟಿ ಇಟ್ಕೊಂಡು ಖಂಡಿತವಾಗ್ಲೂ ಎಲ್ಲ ಇದರಲ್ಲೂ ಒಂದು ಪಾಲ್ಗೊಳ್ಳುವಿಕೆ ಮತ್ತು ಸರ್ಕಾರವನ್ನು ಯಾವ ರೀತಿ ದಿಕ್ಕಿನಲ್ಲಿ ಹೇಳದಂತೆ ನಡೀಬೇಕು ಅನ್ನೋ ಒಂದು ವಿಚಾರ ಇಟ್ಕೊಂಡು ನಾವು ಸಾಕಷ್ಟು ಹೋರಾಟಗಳ್ನ ಆಲ್ರೆಡಿ ಮಾಡಿದ್ದೀವಿ ಈ ವಿಚಾರವಾಗಿ ಆ ಒಂದು ಇದರಿಂದ ಬರ್ತಕ್ಕಂಥ ಸೆಷನ್ ಮೂರನೇ ತಾರೀಕು ಇರೋದ್ರಿಂದ ಆ ದಿನದ ಒಳಗಡೆ ನಮ್ಮ ನಾಯಕನವನ್ನು ಖಂಡಿತವಾಗಲೂ ನಮ್ಮ ಪಕ್ಷದ ನಾಯಕರು ಮತ್ತು ಪಕ್ಷ ತೀರ್ಮಾನ ಮಾಡಿ ಅತಿ ಶೀಘ್ರದಲ್ಲಿ ಅನೌನ್ಸ್ ಮಾಡೋಂಥ ಈ ದಿನಗಳು ಆಗುತ್ತೆ ಮೇಡಮ್ ಓಕೆ ನಾಗೇಂದ್ರ ಸರ್ ನಿಮಗೆ ಏನು ಅನಿಸುತ್ತೆ ಯಾಕೆ ಡಿಲೇ ಆಗ್ತಾ ಇದೆ ನೋಡಿ ಮೇಡಮ್ ಮೊದಲನೇದಾಗಿ ನಾನು ಹೇಳ್ತಕ್ಕಂಥದ್ದು ಕಳೆದ ಚುನಾವಣೆಯಲ್ಲಿ ಇದು ಬಿ ಜೆ ಪಿಯವರ ಅವರ ಆಂತರಿಕ ವಿಷಯ ಆಗಿದ್ದರೂ ಕೂಡ ಇವತ್ತು ತಾವು ಡಿಬೇಟಲ್ಲಿ ಇಟ್ಟಿದ್ದು ಇಟ್ಟಿರ್ತಕ್ಕಂಥ ಸಬ್ಜೆಕ್ಟು ವಿರೋಧ ಪಕ್ಷದ ನಾಯಕನ ವಿಷಯದ ಅಂಗವಾಗಿ ಮಾತಾಡಬೇಕಾಗ್ತದೆ ಮೊದಲನೇದಾಗಿ ಇದೊಂದು ರಾಷ್ಟ್ರೀಯ ಪಕ್ಷದಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳು ಮಾಡಬೇಕಾದರೂ ಕೂಡ ಇವರು ಕೇಂದ್ರ ನಾಯಕರನ್ನ ಇವರು ಮೊದಲಿಂದ ಕೂಡ ಹಿಂಬಾಲಿಸ್ತಕ್ಕಂಥದ್ದು ನಾವೆಲ್ಲ ಕೂಡ ಕಂಡಿದ್ದೀವಿ ಇವತ್ತು ಏನು ನಾವು ಊಹಿಸದೇ ಇರ್ತಕ್ಕಂಥ ಒಂದು ನೂರ ಮೂವತ್ತೈದು ಕ್ಷೇತ್ರಗಳಲ್ಲಿ ಗೆದ್ದು ತಂದೆ ಅಂತ ಸರ್ಕಾರವನ್ನು ಮಾಡಿಕೊಂಡು ಏನು ಸರ್ಕಾರವನ್ನು ಬರಕ್ಕಿಂತ ಮೊದಲು ಇವ್ರು ಕೊಟ್ಟಿರ್ತಕ್ಕಂಥ ಭರವಸೆಗಳು ಹೇಳಿದ್ರಿ ಒಂದು ಭರವಸೆ ನಾಲೆ ಅವರು ಇದು ಮಾಡಿದ್ದಾರೆ ಅಂತ ಹೇಳಿ ಈ ಭರವಸೆಗಳು ಹೇಳಿದ್ದು ಒಂದು ಮಾಡಿದ್ದು ಒಂದು ಇಂಥ ಒಂದು ಸಂದರ್ಭದಲ್ಲಿ ಒಂದು ವಿರೋಧ ಪಕ್ಷದ ನಾಯಕ ತಂದೆ ಆದಂತ ಒಂದು ಫ್ರೀ ಬಸ್ ಪಾಸ್ ದೃಶ್ಯಗಳನ್ನ ನೋಡ್ತಾ ಇದ್ರೆ ಖುಷಿ ಆಗುತ್ತಾ ನೋಡಿದ್ರೆ ನಿಮಗೆ ಇಲ್ಲ ಅದಕ್ಕೆ